ಬೆಳಗಾವಿ ಜಿಲ್ಲೆಯಲ್ಲಿ 25 ಸ್ಥಾನಗಳಿಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯದಾದ್ಯಂತ ಜರುಗುತ್ತಿದೆ. ಬೆಳಗಾವಿ ಜಿಲ್ಲೆಯ ಮಹಾನಗರ ಪಾಲಿಕೆಯಲ್ಲಿ ಮತದಾನ ಮಾಡಿ ಮಾತನಾಡಿದ ಮಹಾಂತೇಶ್ ಕವಡಗಿಮಠ್ ಅವರು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರುವ ಸಂವಿಧಾನ ಹಕ್ಕನ್ನು ಚಲಾಯಿಸಿ ಬಂದಿದ್ದೇನೆ. ಸಂಪೂರ್ಣ ಜಿಲ್ಲೆಯಲ್ಲಿ ಬಿಜೆಪಿ ಪರವಾಗಿ ವಾತಾವರಣ ಇದೆ, ಹಾಗೆ ಬಿಜೆಪಿ ಪರವಾಗಿ ಮತ ಚಲಾವಣೆ ಆಗುತ್ತಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದ 25 ಸ್ಥಾನಗಳಿಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯದಾದ್ಯಂತ ಜರುಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಮಹಾನಗರ ಪಾಲಿಕೆಯಲ್ಲಿ ನನ್ನ ಮತದಾನವನ್ನು ಮಾಡಿ ಮತ ಚಲಾಯಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮತವನ್ನು ಚಲಾಯಿಸಿ ಬಂದಿದ್ದೀರಿ. ಇಡೀ ಜಿಲ್ಲೆಯಾದ್ಯಂತ ಬಿಜೆಪಿ ಪರವಾಗಿರ್ತಕ್ಕಂಥ ವಾತಾವರಣ ಇದೆ, ರಾಜ್ಯದಾದ್ಯಂತ ಬಿಜೆಪಿ ಪರವಾಗಿರ್ತಕ್ಕಂಥ ವಾತಾವರಣ ಇದೆ. ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ, ರಾಜ್ಯದಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ಆಡಳಿತದಲ್ಲಿದೆ. ಜನಪರವಾಗಿರ್ತಕ್ಕಂಥ ಆಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ ಚಲಾವಣೆ ಆಗ್ತಾ ಇದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕಳೆದ ಎರಡು ಅವಧಿಯ ಮಾಡಿರ್ತಕ್ಕಂಥ ಸೇವೆ ಮತ್ತು ಬಿಜೆಪಿ ಸರ್ಕಾರದ ಸಾಧನೆಗಳು ನನ್ನನ್ನು ಬಿಟ್ಟು ಈ ಒಂದು ಜಯ ಬಿಜೆಪಿ ಪಕ್ಷಕ್ಕೆ ತಂದು ಕೊಡ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಎಲ್ಲ ಚಿಕ್ಕಡಿ ಭಾಗ ಮತ್ತು ಎಲ್ಲ ಕಡೆ ಮತಗಟ್ಟೆಗಳು ಇಲ್ಲ, ಇದು ಲಿಮಿಟೆಡ್ ಹೋಗ್ತು ಇರೋದ್ರಿಂದ ನಾನು ದೂರವಾಣಿ ಮುಖಾಂತರನೇ ಹೆಚ್ಚು ಸಂಪರ್ಕ ಮಾಡಿದ್ದೀನಿ. ಯಾಕಂದರೆ ನಾವು ಹೋಗುವವರಿಗೆ ಮತದಾನ ಆಗಿಬಿಡ್ತದೆ. ಮಾರ್ನಿಂಗ್ 8 o'clock ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಪ್ರಥಮ ಹಂತದಲ್ಲಿಯೇ ಮತದಾನ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 10-11 ಗಂಟೆಗೆ ಮತದಾನ ಆಗಿದೆ. ಹೀಗಾಗಿ ಮತಗಟ್ಟೆಗಳಿಗೆ ಭೇಟಿ ಕೊಡಲಿಕ್ಕೆ ಆಗಲಿಲ್ಲ. ನಾನು ನಿರಂತರವಾಗಿ ನಮ್ಮ ಶಾಸಕರ ಜೊತೆಗೆ, ಸ್ಥಳೀಯ ನಾಯಕರ ಜೊತೆಗೆ, ಪಕ್ಷದ ಕಾರ್ಯಕರ್ತರ ಜೊತೆಗೆ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಮತ್ತು ಇವತ್ತು ಮತಗಟ್ಟೆಗೆ ಭೇಟಿ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ನಿರಂತರವಾಗಿರ್ತಕ್ಕಂಥ ಓಡಾಟ ಮತ್ತು ಪಕ್ಷದ ನಾಯಕರು, ಶಾಸಕರು, ಸಚಿವರು ಅವರೆಲ್ಲರೂ ಸಹಿತ ಪಕ್ಷದ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ಓಡಾಟ ಮಾಡಿದ್ದಾರೆ. ಸ್ಥಳೀಯವಾಗಿ ನಮ್ಮ ಬಿಜೆಪಿ ಶಾಸಕರು ಅಂದರೆ ಬೆಂಕಿಯವರು ಇರ್ಬೋದು, ಬಾಬಾಯವರು ಇರ್ಬೋದು, ಮತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ನಾಯಕರ ತಂಡ ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗೆ. ಈ ಸಂದರ್ಭದಲ್ಲಿ ಶಾಸಕ ಅನಿಲ್ ಬೆನ್ಕೆ, ಬಿಜೆಪಿ ಕಾರ್ಯಕರ್ತರು ಹಾಗೂ ಇತರರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.